ಗೈಸ್ 2015 ಅಲ್ಲಿ 15 ಮಾರ್ಕರ್ ಗೆ ಅಥವಾ 14 ಮಾರ್ಕರ್ ಗೆ ಒಂದು ಕ್ವೆಶ್ಚನ್ ಇದೆ ಈ ಕ್ವೆಶ್ಚನ್ ಓದ್ಬಿಡ್ತೀನಿ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ ಓಕೆನಾ ಬ್ಯಾಲೆನ್ಸ್ ಶೀಟ್ ಆಫ್ ಗಿರಿ ಲಿಮಿಟೆಡ್ ಮಾರ್ಚ್ 2015 ಆಸ್ ಫಾಲೋಸ್ ಶೇರ್ ಕ್ಯಾಪಿಟಲ್ 4000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ 8000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಂಡ್ 5% ಮಾರ್ಟೇಜ್ ಡಿಬೆಂಚರ್ಸ್ ಬ್ಯಾಂಕ್ ಓವರ್ಡ್ರಾಫ್ಟ್ ರೈಟರ್ಸ್ ಗುಡ್ವಿಲ್ ಫ್ರೀಹೋಲ್ಡ್ ಪ್ರಿಮಿಸಿಸ್ ಕ್ಲೈಂಟ್ ಸ್ಟಾಕ್ ಡೆಟರ್ಸ್ ಅಂಡ್ ಮತ್ತೆ ಇನ್ನೇನಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ದಿ ಫಾಲೋಯಿಂಗ್ ಸ್ಕೀಮ್ ವಾಸ್ ಅಪ್ರೂವ್ಡ್ ಬೈ ದಿ ಕೋರ್ಟ್ ಆಫ್ ದಿ ಕಂಪನಿ ದಿ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು 75 ಪರ್ ಶೇರ್ ಅಂಡ್ ಈಕ್ವಿಟಿ ಶೇರ್ಸ್ ಟು 37.50 rupees ಡಿಬೆಂಚರ್ ಹೋಲ್ಡರ್ಸ್ ಟು ಟೇಕ್ ಓವರ್ ದ ಸ್ಟಾಕ್ ಅಂಡ್ ಡೆಟರ್ಸ್ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಅಮೌಂಟ್ ಡ್ಯೂ ಟು ದಮ್ Goodwill to be eliminated completely, freehold premises depreciated by 50%, plant and machinery appreciated by 1 lakh. Give journal entries and prepare a reconstructed balance sheet. ಅಂತ ಹೇಳಿದ್ದಾರೆ ಕರೆಕ್ಟ್ ಈಗ ಇದಕ್ಕೆಲ್ಲ ಉತ್ತರ ಒಂದೊಂದೇ ಕೊಟ್ಕೊಂಡು ಹೋಗೋಣ ಓಕೆನಾ ಫಸ್ಟ್ ಪ್ರಿಫರೆನ್ಸ್ ಶೇರ್ಸ್ 100 rupees ಅವರು ಎಷ್ಟು ಕಿಳಿಸ್ಕೊಳ್ತಾ ಇದಾರಂತೆ 75 rupees ಕಿಳಿಸ್ಕೊಳ್ತಾ ಇದಾರೆ ಎಷ್ಟು ಬಿಟ್ಕೊಡ್ತಾ ಇದಾರೆ 25 rupees ಬಿಟ್ಕೊಡ್ತಾ ಇದಾರೆ ಹಾಗಾದ್ರೆ ನೋಡಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 4000 × 100 rupees 4 lakhs ಕರೆಕ್ಟಾ ಇವರು ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕ್ಯಾನ್ಸಲ್ ಮಾಡ್ಕೊಂಡು ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಸಾರಿ ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಾಗ್ತಾ ಇದಾರೆ 4000 × 75 rupees ಮಾಡ್ಕೊಳ್ತಾ ಇದಾರೆ ಕರೆಕ್ಟಾ ಅಲ್ಲಿಗೆ ಎಷ್ಟಾಗುತ್ತೆ 3 lakhs ಆಗುತ್ತೆ ಕರೆಕ್ಟೇನಾ ಇನ್ನು ಉಳಿದಿದ್ದು ಏನ್ ಮಾಡ್ತಾ ಇದ್ರ ಬಿಟ್ಕೊಡ್ತಾ ಇದಾರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 4000 × 25 ಬಿಟ್ಕೊಡ್ತಾ ಇದಾರೆ ಅಲ್ಲಿಗೆ 1 lakh ಬಿಟ್ಕೊಡ್ತಾ ಇದಾರೆ ಕರೆಕ್ಟಾ ಇದಕ್ಕೆ ಬೀಯಿಂಗ್ ಏನಂತ ಬರೀತೀರಾ ನರೇಶ್ ಅಂತ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಅಂತ ಹೇಳ್ತಾ ಇದಾರೆ ಎರಡನೇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ 100 rupees 37.5 rupees ಇಳಿಸ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 8000 × 100 rupees ಕರೆಕ್ಟಾ 8 lakh rupees ಇರೋರು ಎಷ್ಟು ಕಿಳಿಸ್ಕೊಳ್ತಾ ಇದ್ರಂತೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 8000 × 37.5 ಎಷ್ಟು ಬರುತ್ತೆ ಹೇಳಿ 1 lakh 12,500 ಇಳಿಸ್ಕೊಳ್ತಾ ಇದ್ರೆ ಇನ್ನು ಉಳಿದಿದ್ದೆಲ್ಲ ಏನ್ ಮಾಡ್ತಾ ಇದ್ರೆ ಬಿಟ್ ಕೊಡ್ತಾ ಇದ್ರೆ ಕರೆಕ್ಟಾ ಯಾವ್ದು ಇದ ತಲೆ ಮೇಲೆ ಹಾಕೋ ಕಿರಣ ಹಾಕೋ ಇದು ತಲೆ ಮೇಲೆ ಹೌದಾ ಸೊ ಇಷ್ಟು ಬಿಟ್ ಕೊಡ್ತಾ ಇದ್ರೆ ಇಲ್ಲಿ ಏನಂತ ಬರೀತೀವಿ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಅಂತ ಹೇಳಿ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ ಏನ್ ಮಾಡ್ತಾ ಇದಾರಂತೆ ಅವ್ರಿಗೆ ದುಡ್ಡು ಕೊಡ್ಬೇಕು ನಾವು ಕಂಪನಿ ಎಷ್ಟು ಕೊಡ್ಬೇಕು ಅವ್ರಿಗೆ 2 lakhs ದುಡ್ಡು ಕೊಡ್ಬೇಕು ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ ದುಡ್ಡಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಇರೋ ಸ್ಟಾಕ್ ನಮಗ್ ಬರ್ಬೇಕಾಗಿರೋ ಡೆಟಾಸ್ ಏನಿದೆ ಆ ದುಡ್ಡನ್ನ ಕಲೆಕ್ಷನ್ ಮಾಡ್ಕೊಂಡು ನೀವು ಮನೆಗೆ ಹೋಗು ನಂದು ನಿಂದು ಸವಾಸ ಮುಗೀತು ಅಂತ ಹೇಳುತ್ತೆ ಹೌದಾ ಹಾಗಾದ್ರೆ ನಾವು ಇಲ್ಲಿ 5% ಮಾರ್ಟ್ಗೇಜ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ ಎಷ್ಟು ಕೊಡ್ಬೇಕು ಒಟ್ಟು 2 lakh ಕೊಡ್ಬೇಕು ಕರೆಕ್ಟ್ ಏನಪ್ಪ ಅವ್ರಿಗೆ ಏನೇನ್ ಹೋಗ್ತಾ ಇದೆ ನಮ್ಮಿಂದ ಸ್ಟಾಕ್ ಕೊಡ್ತಾ ಇದೆ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 1 lakh ಇದೆ ಡೆಟಾರ್ಸ್ ಎಷ್ಟಿದೆ ಡೆಟಾರ್ಸ್ 80,000 ಇದ್ದಾರೆ ನೋಡಿ ಡೆಟಾರ್ಸ್ ಸ್ಟಾಕ್ ಎರಡೂ ಸೇರಿದ್ರೆ ಬರೀ 1,80,000 ಇರೋದು ಕರೆಕ್ಟ್ ಇನ್ 20,000 rupees ಕೊಡಕ್ ಆಗಲ್ಲ ಯಾ ಕೊಟ್ಟಿದ್ದೀನಿ ಸ್ಟಾಕ್ ಕೊಟ್ಟಿದ್ದೀನ ಡೆಟಾಸ್ ಕೊಟ್ಟಿದ್ದೀನ ತಗೊಂಡ್ ಮನೆಗೆ ಹೋಗು ಬಾಯ್ ಮುಚ್ಕೊಂಡು ಮಿಕ್ಕಿದೆಲ್ಲ ಕೇಳಕ್ ಹೋಗ್ಬಿಡ ಆಳಾಗ ಹೋಗು ಅಂತ ಬಿಟ್ಕೊಡ ಯಾರು ಡಿವೆಂಚರ್ ಆಳಾಗ ಹೋಗು ಈಗ ಸಾಲ ಕೊಟ್ಟಾರಂಗೆ ತನ ಮಾಡೋದು ಸಾಲ ಕೊಟ್ಟಿರ್ತ ತಗೊಂಡಿರ್ತೀವಿ ಕೊಟ್ಟಿಲ್ಲ ಏನ್ ಮಾಡ್ತಾನೆ ಮನೆಗೆ ಬರ್ತಾನೆ ನೋಡ್ತಾನೆ ಅದು ಇದು ಎಲ್ಲ ಇರುತ್ತೆ ಎತ್ಕೊಂಡು ಹೋಗ್ತಾನೆ ನೋಡ್ತಾನೆ ಏ ಇನ್ನ 50,000 ಕೊಡ್ಬೇಕು ಎಲ್ಲ ಇರೋದೆಲ್ಲ ತಗೊಂಡೋಗಿದ್ರೆ ಇನ್ನೇನು ಇರ್ಲಿ ಆಳಾಗ ಹೋಗಿ ನನ್ನ ಋಣದಲ್ಲಿ ಬದುಕೋ ಅಂತ ಹೇಳ್ತಾರೆ ಇಲ್ಲಿ ಋಣದಲ್ಲಿ ಬದುಕೊಂಡಿರೋದಕ್ಕೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹಾಕೋಣ ಓಕೆನಾ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟು ಬಿಟ್ಕೊಟ್ಟಿದ್ದಾರೆ ಇವರು 20,000 ಬಿಟ್ಕೊಟ್ಟಿದ್ದಾರೆ ಈಗ ಇಲ್ಲಿ ಏನಂತ ಬರೀತೀರಾ ಬೀಯಿಂಗ್ ಡಿಬೆಂಚರ್ಸ್ ಅಕೌಂಟ್ ಸೆಟಲ್ಡ್
being debentures account settled. Next goodwill to be eliminated ಅಂತ ಹೇಳ್ತಾರೆ ಆಮೇಲೆ ಮಾಡೋಣ. ಫ್ರೀಹೋಲ್ಡ್ ಪ್ರಿಮೈಸಸ್ ಡಿಪ್ರಿಸಿಯೇಟ್ ಆಗಿದೆ ಅದನ್ನು ಆಮೇಲೆ ಮಾಡೋಣ. ಬಟ್ ಪ್ಲಾಂಟ್ ವ್ಯಾಲ್ಯೂ ಏನಾಗಿದೆ ಅಂತ 1 ಲಕ್ಷ ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ರೆ ನಾವು ಒಂದು ಎಂಟ್ರಿ ಕೊಡ್ತೀವಿ, ಪ್ಲಾಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಎಷ್ಟಪ್ಪ ಜಾಸ್ತಿ ಆಗಿದೆ? 1 ಲ್ಯಾಕ್ ಜಾಸ್ತಿ ಆಗಿದೆ. ಓಕೆನಾ? ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ 1,20,000, 50,000, 5 ಲಕ್ಷ ಪ್ಲಸ್ 1 ಲಕ್ಷ ಒಟ್ಟು ಎಷ್ಟಾಯ್ತು? 6,7,720,000 ರೂಪಾಯಿ ಇದೆ ನಮ್ಮ ಹತ್ರ. ಕರೆಕ್ಟಾ? ನರೇಶನ್ ಏನಂತ ಬರೀತೀವಿ? ಬೀಯಿಂಗ್ ಅಬೌವ್ ಪ್ಲಾಂಟ್ ಅಪ್ರಿಶಿಯೇಟೆಡ್ ಆರ್ ಬೀಯಿಂಗ್ ಪ್ಲಾಂಟ್ ಅಪ್ರಿಶಿಯೇಟೆಡ್ ಅಂತ ಬರೀವಿ. ಈಗ ಒಟ್ಟು ನಮ್ಮ ಹತ್ರ ಅಕೌಂಟ್ ಅಲ್ಲ ಎಷ್ಟಪ್ಪ ಇದೆ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟೋ ಇದೆ? 7,20,000 ಇದೆ. ಇದನ್ನ ಏನೇನ್ ಮಾಡೋಣ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಫಸ್ಟ್ ಕ್ಲಿಯರ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಇಂದ. ಕರೆಕ್ಟಾ? ಲಾಸ್ ಅದು 4,90,000 ಇದೆ. ಗುಡ್ವಿಲ್ ಇದೆಯಾ? ಏಯ್, ಗುಡ್ವಿಲ್ ಇದೆಯಾ? ಇದೆ. ಎಷ್ಟಿದೆಯೋ 30,000 ಅದನ್ನು ಎತ್ತಂಗಿ ಮಾಡ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಏನ ಇದೆಯಾ? ಇಲ್ಲ. ಹಾಗಾದ್ರೆ ಉಳಿದಿದ್ದೆಲ್ಲ ಏನ್ ಮಾಡೋಣ? ಫ್ರೀ ಹೋಲ್ಡ್ ಪ್ರಿಮೈಸಸ್. ಏನದು? ಫ್ರೀ ಹೋಲ್ಡ್ ಪ್ರಿಮೈಸಸ್. ಒಟ್ಟು ಎಷ್ಟಿದೆಯಪ್ಪ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಇದರಲ್ಲಿ ಅರ್ಧದಷ್ಟು ಏನ್ ಮಾಡಿ ಡಮ್ಮಿ ಅಮೌಂಟ್ ಅಂತ ಹೇಳ್ತಾರೆ. ಅರ್ಧ ಎಷ್ಟಾಗುತ್ತೆ? 2 ಲ್ಯಾಕ್ಸ್. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 0,07,20,000. ಕರೆಕ್ಟಾ? ಈಗ ನಾವೇನ್ ಮಾಡ್ತೀವಿ? ಬೀಯಿಂಗ್ ಅಬೌ ಐಟಮ್ಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರೀತೀವಿ. ಇದು ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತೇನ್ರಿ? ಓಕೆ, ಈಗ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಜನರೇಟರ್ಸ್ ಮುಗೀತು. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನಾವು ಶೇರ್ ಕ್ಯಾಪಿಟಲ್, ಕರೆಕ್ಟಾ? ಫಸ್ಟ್ ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೊಸದು ಎಷ್ಟಪ್ಪ ಇದೆ? ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 3 ಲ್ಯಾಕ್ಸ್ ಇದೆ. ಕರೆಕ್ಟ್ನಾ? ಹೊಸದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯೋ ಹೊಸದು 3 ಲ್ಯಾಕ್ಸ್ ಇದೆ. ಕರೆಕ್ಟೇನಾ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನಾದ್ರು ಇದೆಯಾ? ಏನೂ ಇಲ್ಲ. ನಾನ್ ಕರೆಂಟ್ ಲಯಬಿಲಿಟಿ ಏನಾದ್ರು ಇದೆಯಾ? ಏನೂ ಇಲ್ಲ. ಕ್ರೆಡಿಟ್ ಆರ್ಸ್ ಇದಾರೇನೋ? ಇದಾರೆ. ಎಷ್ಟಿದಾರ ಕ್ರೆಡಿಟ್ ಆರ್ಸ್? 2 ಲ್ಯಾಕ್ಸ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಏನಾದ್ರೇನೋ? ಎಷ್ಟಿದಾರ? 1 ಲ್ಯಾಕ್. ಅಷ್ಟೇ ಅಲ್ವೇನಾ? ಅಷ್ಟೇ. ಅದಕ್ಕಂತ ಮುಗೀತು. ಟೋಟಲ್ ಎಷ್ಟು ಬರುತ್ತೋ? 9 ಲಕ್ಷ ಆಯ್ತು. ಕರೆಕ್ಟಾ? ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ಯಾವ ಅಸೆಟ್ ಇದೆ ಹೇಳ್ರೇಗ್ನೆ? ಗುಡ್ ವಿಲ್ ಎತ್ತಂಗಡಿ ಮಾಡಿದ್ವಿ, ಹೌದಾ? ಫ್ರೀ ಹೋಲ್ಡ್ ಪ್ರಿಮೈಸಸ್, ಹೌದಾ? 4 ಲಕ್ಷ ಇದ್ದಿದ್ದು ಅರ್ಧ ಏನಾಯ್ತು? ಎತ್ತಂಗಡಿ ಆಯ್ತು. ಕರೆಕ್ಟಾ? ಇನ್ ಎಷ್ಟಿರುತ್ತೆ? 2 ಲಕ್ಷ ಇರುತ್ತೆ. ಆಮೇಲೆ ಏನಿದೆ? ಪ್ಲಾಂಟ್. ಎಷ್ಟಿದೆ ಪ್ಲಾಂಟ್? 6 ಲ್ಯಾಕ್ಸ್ ಇದೆ. 1 ಲಕ್ಷ ಏನಾಗಿದೆ ಅಂತೆ? ಅಪ್ರಿಸಿಯೇಷನ್ ಆಗಿದೆ. ಕರೆಕ್ಟಾ? ಅಲ್ಲಿಗೆ 1 ಲಕ್ಷ ಅಪ್ರಿಸಿಯೇಷನ್ ಆದ್ರೆ ಒಟ್ಟು ಎಷ್ಟಾಯ್ತು? 7 ಲ್ಯಾಕ್ಸ್ ಆಯ್ತು. ಇನ್ನೇನಿದೆ? ಇನ್ನೇನಿದೆಯೋ? ಇನ್ನೇನಿಲ್ಲ. ಕರೆಂಟ್ ಅಸೆಟ್ಸ್ ಅಲ್ಲಿ ಪ್ಲಾಂಟ್, ಸ್ಟಾಕ್, ಡಿವೆಂಚರ್ಸ್ ಕೊಟ್ಬಿಟ್ವಿ. ಡೆಟಾರ್ಸ್, ಡಿವೆಂಚರ್ಸ್ ಕೊಟ್ಬಿಟ್ವಿ. ಇನ್ನೇನಿದೆ ಬಿಟ್ಟ? ಏನಿಲ್ಲ. ಕರೆಂಟ್ ಅಸೆಟ್ಸ್ 1 ರೂಪಾಯಿ ಇಲ್ಲ. ಅಲ್ಲಿಗೆ 2 ಟೋಟಲ್ ಮಾಡೋದು ಎಷ್ಟ ಬರುತ್ತೆ? ಬಂತೇನಪ್ಪ? ಈಸಿ ಇದೆಯಲ್ವ? ಇದನ್ನ ಮಾಡೋದಕ್ಕೆ 2 ನಿಮಿಷ ಹಾಕಿ, ಅರ್ಥ ಆಯ್ತಾ? ಬಟ್ ಜರ್ನಲ್ ಎಂಟ್ರಿ ಕೊಡೋದನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ನೋಡಿ, ಈ ಬ್ಲಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಈ ಎಂಟ್ರಿನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅಪ್ರಿಶಿಯೇಟ್ ಆಗಿರೋದನ್ನ. ಓಕೆನಾ? ಕ್ಲಿಯರ್ ಆ? ಬರ್ಕೊಳ್ಳಿ.